ಕ್ರಿಕೆಟ್ ನ ಶಿಶು ಅಂತ ಕರೆಸಿಕೊಳ್ಳೋ ಸ್ಕಾಟ್ಲೆಂಡ್ ಕ್ರಿಕೆಟ್ ತಂಡ ಟಿ20 ವಿಶ್ವಕಪ್ ನಲ್ಲಿ ಸೂಪರ್ 12 ಹಂತಕ್ಕೇರಿ ಅಚ್ಚರಿ ಮೂಡಿಸಿತ್ತು. ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಆಡಿದ ಮೂರು ಪಂದ್ಯಗಳನ್ನು ಗೆದ್ದು ಶಾಕ್ ನೀಡಿದ ಸ್ಕಾಟ್ಲೆಂಡ್ ಸೂಪರ್ 12 ನಲ್ಲಿ ಉತ್ತಮ ಪ್ರದರ್ಶನ ತೋರಿಸಲಿಲ್ಲ. ಆಡಿದ ನಾಲ್ಕು ಪಂದ್ಯಗಳ ಪೈಕಿ ನಾಲ್ಕರಲ್ಲೂ ಸೋತು ಟೂರ್ನಿಯಿಂದ ಔಟ್ ಆಯಿತು. ಅದರಲ್ಲೂ ಶುಕ್ರವಾರ ಬಲಿಷ್ಠ ಭಾರತ ತಂಡದ ವಿರುದ್ಧ ಹೀನಾಯವಾಗಿ ಸೋಲ್ಬೇಕಾಯಿತು. ಇದೇ ಮೊದಲ ಬಾರಿಗೆ ಟೀಂ ಇಂಡಿಯಾವನ್ನು ಎದುರಿಸಿದ ಸ್ಕಾಟ್ಲೆಂಡ್ ಭಾರತೀಯ ಬೌಲಿಂಗ್ ಬ್ಯಾಟಿಂಗ್ಗೆ ತತ್ತರಿಸಿ ಹೋಯಿತು. ಹೀಗಿರುವಾಗ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ನಿನ್ನೆ ಪಂದ್ಯ ಮುಗಿದ ಮೇಲೆ ಸ್ಕಾಟ್ಲೆಂಡ್ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ್ದಾರೆ. ಅಲ್ಲಿಗೆ ಅವರು ಹೋಗಿದ್ದು ಯಾಕೆ ಗೊತ್ತಾ? ಭಾರತ ಹಾಗೂ ಸ್ಕಾಟ್ಲೆಂಡ್ ಪಂದ್ಯ ಆರಂಭಕ್ಕೂ ಮುನ್ನ ಸ್ಕಾಟ್ಲೆಂಡ್ ತಂಡದ ನಾಯಕ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ನಾವು ವಿಶ್ವದ ಅತಿ ದೊಡ್ಡ ತಂಡವನ್ನ ಎದುರಿಸ್ತಾ ಇದ್ದೀವಿ. ಸ್ಕಾಟ್ಲೆಂಡ್ ಭಾರತದಂತಹ ಬಲಿಷ್ಠ ತಂಡವನ್ನ ಇದುವರೆಗೂ ಎದುರಿಸೇ ಇರಲಿಲ್ಲ. ಟಾಸ್ ಸಂದರ್ಭ ವಿರಾಟ್ ಕೊಹ್ಲಿ ಜೊತೆ ನಿಲ್ಲೋದು ನನ್ನ ಪಾಲಿಗೆ ವಿಶೇಷ ಕ್ಷಣ. ಕೊಹ್ಲಿ ಒಬ್ಬ ಸ್ಟೈಲಿಶ್ ಪ್ಲೇಯರ್, ಅದ್ಭುತ ಆಟಗಾರ. ಕೊಹ್ಲಿಯನ್ನ ನಮ್ಮ ಡ್ರೆಸ್ಸಿಂಗ್ ರೂಮ್ಗೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಅದರಂತೆ ಸ್ಕಾಟ್ಲೆಂಡ್ ನಾಯಕನ ಹಾಗೂ ಆಟಗಾರರ ಆಸೆಯನ್ನ ವಿನಮ್ರತೆಯಿಂದ ಸ್ವೀಕರಿಸಿರೋ ವಿರಾಟ್ ಅವರ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಕೆಲವು ಸಮಯದವರೆಗೆ ಅಲ್ಲೇ ಇದ್ದಾರೆ. ಕೊಹ್ಲಿ ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಕೆಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಕೂಡ ಸಾಥ್ ಕೊಟ್ರು. ಹಾಗೆ ಕ್ರಿಕೆಟ್ ಕುರಿತ ಕೆಲವೊಂದು ಟೆಕ್ನಿಕ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸ್ಕಾಟ್ಲೆಂಡ್ ತನ್ನ ಟ್ವಿಟರ್ ಖಾತೆಯಲ್ಲಿ ಈ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದು ನಮ್ಮ ಆಟಗಾರರ ಜೊತೆ ಸಮಯ ಕಳೆದಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿದ್ದಾರೆ. ಭಾವನಾತ್ಮಕ ಮಾತುಗಳನ್ನಾಡಿದ ಸ್ಕಾಟ್ಲೆಂಡ್ ನಾಯಕ ಕೈಲ್ ಕೋರ್ಜರ್, ಕಡಿಮೆ ಸಮಯದಲ್ಲಿ ಈ ರೀತಿ ಟೂರ್ನಮೆಂಟ್ ನಲ್ಲಿ ಆಡಿದ್ದು ತುಂಬಾನೇ ಸಹಕಾರಿಯಾಗಿದೆ. ನಾವು ಕೆಲವು ಪ್ರಾಯೋಜಕರನ್ನ ಹುಡುಕಬೇಕಾಗಿದೆ. ಅಫ್ಘಾನಿಸ್ತಾನ, ಐರ್ಲೆಂಡ್ ರೀತಿ ನಮ್ಮದು ಕೂಡ ಒಂದು ಅದ್ಭುತ ಪಯಣ. ನಾವು ಮುಂದೆ ಸಾಗ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಪಂದ್ಯ ಮುಗಿದ ಮೇಲೆ ಮಾತನಾಡಿದ ವಿರಾಟ್ ಕೊಹ್ಲಿ, ಎಲ್ಲಾ ವಿಭಾಗಗಳಲ್ಲೂ ನಾವು ಮೇಲುಗೈ ಸಾಧಿಸಿದ್ದೀವಿ ಅಂತಾನು ಹೇಳಿದ್ದಾರೆ. ನವೆಂಬರ್ 7 ರಂದು ಏನಾಗುತ್ತೆ ಅನ್ನೋದು ತೀವ್ರ ಆಸಕ್ತಿ ಮೂಡಿಸಿದೆ.